ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ ಈಗಲೇ ಒಳಜಗಳ ಭಿನ್ನ ಮತ ಎಂ ಬಿ ಪಾಟೀಲ್ ಅವರು ಬಹಳ ಟೆಕ್ನಿಕಲ್ ಆಗಿ ಮಾತಾಡಿದ್ದಾರೆ ಅವರ ಟೆಕ್ನಿಕಲ್ ಪಾಯಿಂಟ್ಸ್ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಇರದೇ ಇದ್ದಂಥ ಅಧಿಕಾರ ಹಂಚಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾಕೆ ಎಂ ಬಿ ಪಾಟೀಲ್ ಮೂಲಭೂತವಾಗಿ ನಿನ್ನೆ ಮೈಸೂರಲ್ಲಿ ಕೇಳಿದ ಪ್ರಶ್ನೆ ಇವತ್ತು ಅದೇ ಅದನ್ನು ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಮುಂದುವರೆದವರು ಹೇಳಿರೋದು ಪವರ್ ಶೇರಿಂಗ್ ಏನಿದ್ರು ಅದು ಜನರ ಜೊತೆಗೆ ಕರ್ನಾಟಕದ ಜನರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದು ಏಕ ವ್ಯಕ್ತಿಯ ಸರ್ಕಾರ ಹಲವು ನಾಯಕರು ಇರ್ಬೋದು ಅವರೆಲ್ಲ ಸೇರಿ ಒಬ್ಬ ಮುಖ್ಯಮಂತ್ರಿ ಒಂದು ಮಂತ್ರಿಮಂಡಲ ಮತ್ತು ಒಂದು ಸರ್ಕಾರ ಅದರ ಅಡಿಯಲ್ಲಿ ಆಡಳಿತವನ್ನು ನಡೆಸುತ್ತೆ ಅಂತ ಅದು ಎರಡನೇ ಟೆಕ್ನಿಕಲ್ ಪಾಯಿಂಟ್ ಅನ್ನೋರು ಹೇಗೆ ಭಾಳ ನಾಜೂಕಾಗಿ ಟ್ವಿಸ್ಟ್ ಮಾಡಿದ್ದಾರೆ ಅಂದರೆ ನಾಲ್ಕು ಗೋಡೆಗಳ ನಡುವೆ ನಡೆದಂತಹ ಮಾತುಕತೆ ಸುರ್ಜೇವಾಲ್ ಅವರು ಇವತ್ತು ಸ್ಪಷ್ಟೀಕರಣ ಕೊಟ್ಟಿರೋದಕ್ಕೆ ಪೂರಕವಾಗಿ ನಾವು ಹೇಳೋದಾದರೆ ನಾಲ್ಕು ಗೋಡೆಗಳ ನಡುವೆ ನಡೆದಿರುವಂತಹ ಮಾತುಕತೆ ಆ ಮಾತುಕತೆ ಅದರಲ್ಲಿ ಏನೇನು ನಡೆದಿದೆ ಅಂತ ಗೊತ್ತಿರೋದು ರಾಹುಲ್ ಗಾಂಧಿ ಗೊತ್ತು ಸೋನಿಯಾ ಗಾಂಧಿ ಗೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತು ವೇಣುಗೋಪಾಲ್ ಗೊತ್ತು ಸುರ್ಜೇವಾಲಾ ಅವ್ರಿಗೆ ಗೊತ್ತು ಮತ್ತು ಸಿ ಎಂ ಮತ್ತು ಡಿ ಸಿ ಎಂಗೆ ಗೊತ್ತು ಇವರನ್ನ ಬಿಟ್ಟು ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಮತ್ತು ಅದನ್ನು ಬಹಿರಂಗ ಪಡಿಸಿಲ್ಲ ಡಿ ಕೆ ಅವರಿಗೆ ಮೊದಲನೇ ಹಿನ್ನಡನೆ ಅದು ಅದನ್ನ ಒಂದು ಬಹಿರಂಗ ಡಾಕ್ಯುಮೆಂಟ್ ಮಾಡಿದ್ರೆ ಅದರಲ್ಲಿ ತಪ್ಪಿರ್ತಿರ್ಲಿಲ್ಲ ಎಂ ಬಿ ಪಾಟೀಲ್ ಅವರು ಹೇಳಿದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಸನ್ನಿವೇಶ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಮುಖ್ಯಮಂತ್ರಿ ಅನೌನ್ಸ್ ಮಾಡಿರಲಿಲ್ಲ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು ಪರಂಪರೆಯಂತೆ ಅಧ್ಯಕ್ಷರಾದವರು ಅಧಿಕಾರ ಬಂದಾಗ ಪಕ್ಷ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಪರಮೇಶ್ವರ್ ಸೋತು ಹೋಗಿದ್ರು ಹಾಗಾಗಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವ ಪ್ರಮೇಯವೇ ಇರಲಿಲ್ಲ ಅವರು ಮಂತ್ರಿ ಕೂಡ ಆಗಕ್ಕಾಗಿಲ್ಲ ಯಾರು ಇರ್ಲಿಲ್ಲ ಇರಲಿಲ್ಲ ಯಾರೂ ಇರಲಿಲ್ಲ ಪೈಪೋಟಿಲಿ ಯಾರು ಇರಲಿಲ್ಲ ಸಿದ್ದರಾಮಯ್ಯನವರು ನಿರಾತಂಕವಾಗಿ ನಿರಾಳವಾಗಿ ಐದು ವರ್ಷ ಮುಖ್ಯಮಂತ್ರಿ ಆದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸನ್ನಿವೇಶ ಹಾಗಿಲ್ಲ ಬಿ ಜೆ ಪಿಯ ಅಬ್ಬರದ ನಡುವೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಇವತ್ತು ಕರ್ನಾಟಕದ ಪ್ರತಿಯೊಬ್ಬನಿಗೆ ಪೊಲಿಟಿಕಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಹೋದಂಥ ವ್ಯಕ್ತಿಗೂ ಕೂಡ ಗೊತ್ತು ಆ ಕಾರಣಕ್ಕೋಸ್ಕರ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪಾಪ್ಯುಲಾರಿಟಿ ಜಾಸ್ತಿ ಆಗಿರ್ಲಿಕ್ಕೆ ಸಾಕು ಅನೇಕ ಜನರು ಅಯ್ಯೋ ಪಾಪ ಆಗಿಬಿಡ್ಬೇಕಿತ್ತು ಇವರು ಸಿದ್ದರಾಮಯ್ಯವ್ರು ಆಗಿದ್ದಾರೆ ಅವರು ಅವರೆಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ಹದಿನೈದು ವರ್ಷ ಕಾಂಗ್ರೆಸ್ನಲ್ಲಿ ಯಾರೂ ಅನುಭವಿಸದಷ್ಟು ನಿರಾತಂಕವಾದಂಥ ಅಧಿಕಾರವನ್ನು ಅನುಭವಿಸಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನೀವು ದೇವರಾಜ ಅರಸವ್ರನ್ನ ಬಿಟ್ಟರೆ ಪೂರ್ಣ ಅವಧಿಯ ಮುಖ್ಯಮಂತ್ರಿ ಅನ್ನುವಂಥ ಆ ಹೆಗ್ಗಳಿಕೆಗೆ ಕಾರಣ ಆಗಿರೋದು ಸಿದ್ದರಾಮಯ್ಯ ಮಾತ್ರ ಆ ಅವಕಾಶ ಕಾಂಗ್ರೆಸ್ ಅಲ್ಲಿ ಸಿಕ್ಕಿರೋದು ಜೆ ಡಿ ಎಸ್ ಅಲ್ಲಿ ಅವರಿಗೆ ಸಿಕ್ಕಿಲ್ಲ ಹೌದು ಸೊ ಆ ಕಾರಣಕ್ಕೋಸ್ಕರ ನೀವು ಎಂ ಬಿ ಪಾಟೀಲ್ ಅವರು ನೀವು ಆ ಅನ್ನು ಇಡಬೇಕಾದಂಥ ಅವಶ್ಯಕತೆ ಇಲ್ಲ ಮತ್ತು ಹೈಕಮಾಂಡ್ ನಾಲ್ಕು ಗೋಡೆಗಳ ನಡುವೆ ನಡೆದಂತಹ ಮಾತುಕತೆ ಪವರ್ ಶೇರಿಂಗ್ ಓನ್ಲಿ ವಿತ್ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿರೋದು ರಾಜಕೀಯವಾದಂಥ ಸ್ಟೇಟ್ಮೆಂಟ್ ಅದು ಪ್ರಾಕ್ಟಿಕಲ್ ಆದಂಥದ್ದಲ್ಲ ಪವರ್ ಶೇರಿಂಗ್ ಡಿ ಸಿ ಎಂ ಆದವರು ಸಿ ಎಂ ಆಗಬೇಕು ಸಿ ಎಂ ಆದವರು ಅಧಿಕಾರ ಬಿಟ್ಟುಕೊಡಬೇಕು ಅಂತ ಎಂಥವನಿಗೂ ಗೊತ್ತಿದೆ ತರ್ಟಿ ತರ್ಟಿ ಮಂತ್ಸ್ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋದು ಕೂಡ ತೀರ್ಮಾನ ಆಗಿದೆ ಅನ್ನೋದು ನಿರಾಕರಣೆ ಯಾರೊಬ್ಬರು ಮಾಡಿಲ್ಲ ನಿರಾಕರಣೆ ಮಾಡಿಲ್ಲ ಅಂದ್ರೆ ಅರ್ಥನೇ ಅದನ್ನು ಒಪ್ಕೊಂಡಿದ್ದಾರೆ ಅಂತ ಸೊ ಹಾಗಾಗಿ ಇಲ್ಲಿ ನಮಗೆ ಈಗ ಬಿಗ್ ಕ್ವಶನ್ ಮಾರ್ಕ್ ಇರೋದು ನಿನ್ನೆ ಎಂ ಬಿ ಪಾಟೀಲ್ ಅವರ ಹೇಳಿಕೆಯ ನಂತರ ಯಾರೊಬ್ಬರು ಕಾಂಗ್ರೆಸ್ ನಾಯಕರು ಅದನ್ನು ನಿರಾಕರಣೆ ಮಾಡದೇ ಇರೋದು ನೀವತ್ತು ಸುಮ್ನಿರಿ ಅಂತ ಹೇಳೋದ್ರ ಬದಲು ಎಂ ಬಿ ಪಾಟೀಲ್ ಅವ್ರು ಹೇಳಿದ ರೀತಿಯಲ್ಲಿ ಆಗಿಲ್ಲ ಏನಾಗಿದೆ ಅಂತ ಹೇಳಿಬಿಟ್ರೆ ಇದು ತಿಳಿಯಾಗ್ತಾ ಇತ್ತು ಸಿದ್ದರಾಮಯ್ಯವರು ಹೇಳಿಲ್ಲ ಹೈಕಮಾಂಡ್ ನಾಯಕರು ಹೇಳಿಲ್ಲ ಕರ್ನಾಟಕದ ಇನ್ಯಾವುದೇ ಬೇರೆ ನಾಯಕರು ಹೇಳ್ತಾ ಇಲ್ಲ ಸೊ ಅರ್ಥ ಈ ಮಾತು ಇದು ಬೆಳೀತಾ ಹೋಗುತ್ತೆ ಇದು ಎಂಡ್ ಅಲ್ಲ ಇದು ಆರಂಭ ಇದು ಎಂಥ ಆರಂಭ ಇದು ಡಿ ಸಿ ಎಮ್ ಮತ್ತು ಸಿ ಎಮ್ ಆಯ್ಕೆಗೆ ಐದು ದಿನ ಹೌದು ಆನಂತರ ಎಂಟು ಜನ ಮಂತ್ರಿಗಳ ವಚನಕ್ಕೆ ರಾತ್ರಿ ಇಡೀ ಚರ್ಚೆ ನಡೆಯಿತು ಇಪ್ಪತ್ತೈದರಿಂದ ಹದಿನೈದಕ್ಕೆ ಇಳಿತು ಹದಿನೈದರಿಂದ ಹತ್ತು ಕಿಳಿತು ಹತ್ತರಿಂದ ಎಂಟು ಕಿಳಿತು ಹೌದು ಆ ಎಂಟು ಜನಕ್ಕೂ ಖಾತೆ ಹಂಚಿಕೆ ಆಗಿಲ್ಲ ನಾಳೆ ಇವರು ದೆಹಲಿಗೆ ಹೋದ ನಂತರ ಅದರ ಚರ್ಚೆ ಆರಂಭ ಆಗುತ್ತೆ ಯಾವ ಖಾತೆ ಯಾರಿಗೆ ಅಂತ ಅದರ ಮೊದಲೇನೆ ಮುಖ್ಯಮಂತ್ರಿ ಹುದ್ದೆ ಹಂಚಿಕೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಆಗಿರೋದು ಇಷ್ಟೆಲ್ಲ ವಿಷಯಗಳನ್ನು ಕೂಲಂಕಷವಾಗಿ ನಾವು ಚರ್ಚೆ ಮಾಡಿದ ನಂತರ ಹೇಳುವಂಥದ್ದು ಇದು ಆರಂಭಿಕವಾದಂಥ ಉತ್ತಮ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ಗೆ ಶುಭ ಸೂಚನೆ ಅಲ್ಲ ಅಂತ ಅಷ್ಟು ಮಾತ್ರ ಹೇಳ್ಬೋದು ಮುಂದಿನ ಬೆಳವಣಿಗೆಗಳನ್ನು ನಾವು ಕಾದು ನೋಡೋಣ ಎಸ್ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ